ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದ್ರೆ ಸ್ನೇಹಿತರೆ, ಪಕ್ಕದಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡುವುದರ ಜೊತೆಗೆ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಆಗ ಫ್ರೀ ಆಗಿ ಎಲ್ಲ ಅಪ್ಡೇಟ್ಗಳು ಮೊದಲು ಸಿಗುತ್ತವೆ. ಬಿಸ್ಕೆಟ್ ತಯಾರಿಕಾ ಉದ್ಯಮದ ದಿಗ್ಗಜ ಪಾರ್ಲೆಜಿ ಕಂಪನಿ ಆರ್ಥಿಕ ಬೆಳವಣಿಗೆಯ ಕುಸಿತದಿಂದ 10,000 ಉದ್ಯೋಗಿಗಳನ್ನ ಕೈಬಿಡಲು ನಿರ್ಧರಿಸಿದೆ. 1929ರಂದು ಸ್ಥಾಪನೆಯಾದ ಪಾರ್ಲೆಜಿ ಕಂಪನಿ 1,00,000 ಉದ್ಯೋಗಿಗಳನ್ನ ಹೊಂದಿದ್ದು ದೇಶದಾದ್ಯಂತ 10 ಕಂಪನಿಗಳಿದ್ದು 125 ಗುತ್ತಿಗೆ ಆಧಾರದ ಮೇಲೆ ತಯಾರಿಕಾ ಘಟಕಗಳನ್ನು ಕೂಡ ಹೊಂದಿತ್ತು. 2017ರಲ್ಲಿ ದೇಶದಲ್ಲಿ ಜಿಎಸ್ಟಿ ಜಾರಿಯಾದ ಬಳಿಕ ಪಾರ್ಲೆಜಿ ಕಂಪನಿಗೆ ತೀವ್ರ ಹೊಡೆತವು ಬಿತ್ತು. ಹೆಚ್ಚು ತೆರಿಗೆಯಿಂದ ಬಿಸ್ಕೆಟ್ ಉತ್ಪಾದನೆಯನ್ನು ಕೂಡ ಕಡಿತಗೊಳಿಸಬೇಕಾಯಿತು. ಇದರಿಂದ ಗ್ರಾಮೀಣ ಭಾಗದಲ್ಲಿ ತಮ್ಮ ಕಂಪನಿಗೆ ತೀವ್ರ ಹಿನ್ನಡೆಯೂ ಆಯಿತು ಎಂದು ಕಂಪನಿಯ ಮುಖ್ಯಸ್ಥ ಮಯಾಂಕ್ ಶಾ ತಿಳಿಸಿದ್ದಾರೆ. ಮುಂಬೈನಲ್ಲಿ ಮುಖ್ಯ ಕಚೇರಿ ಹೊಂದಿರುವ ಪಾರ್ಲೆಜಿ ಬಿಸ್ಕೆಟ್ ದೇಶದಾದ್ಯಂತ ಮನೆ ಮಾತಾಗಿತ್ತು. ಇದೀಗ ಆರ್ಥಿಕ ಬೆಳವಣಿಗೆಯ ಕುಂಠಿತದಿಂದಾಗಿ 1,000+ ಉದ್ಯೋಗಿಗಳು ಕೆಲಸ ಕಳೆದುಕೊಳ್ಳುವಂತಾಗಿದೆ.